ಈ ಹುಡುಗಿ ಅಂಜಲಿಯನ್ನು ನೋಡಿದ ತಕ್ಷಣ ಅವನು ಚಾಕು ತಗೊಂಡೇ ಬಂದಿರ್ತಾನೆ. 4 ಬಾರಿ ಸ್ಟ್ಯಾಬ್ ಮಾಡ್ತಾನೆ, ಚುಚ್ತಾನೆ ಹುಡುಗಿಗೆ. ಈ ಥರ ಮಗಳಿಗೆ ಬಂದು ನೀನು ನನಗೆ ಪ್ರೀತಿ ಮಾಡಬೇಕು ಅಂತ ಹೇಳಿ ಫೋರ್ಸ್ ಮಾಡ್ತಿದ್ದ ಅಂತ ಹೇಳಿ ಹೇಳ್ತಿದ್ದಾರೆ. ಇವತ್ತು ಬೆಳಗ್ಗೆ ಪೆಂಡಿಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವೀರಾಪುರ ಓನಿ ಅಂತ ಹೇಳಿ, ಇಲ್ಲಿ ಅಂಜಲಿ ಅಂತ ಹೇಳಿ, ಶೀ ಈಸ್ 20 ವರ್ಷ ಹುಡುಗಿ, ಅಂಜಲಿ ಅಂಬಿಗರ್ ಅಂತ ಹೇಳಿ ಈ ಹುಡುಗಿಗೆ ಮನೆ ಬಾಗಿಲು ತಟ್ತಾನೆ ಇವನು, ಆರೋಪಿ ಗಿರೀಶ್ ಸಾವಂತ್ ಅಂತ ಹೇಳಿ. ಗಿರೀಶ್ ಅಲಿಯಾಸ್ ವಿಶ್ವ ಸುಭಾಷ್ ಸಾವಂತ್ ಅಂತ, ಅರೌಂಡ್ 22 ಇಯರ್ಸ್. ಅವ್ರ ಫ್ಯಾಮಿಲಿಗೆ ಪರಿಚಯ ಇದ್ದ ಹುಡುಗ ಬಂದು ಬಾಗಿಲು ತಟ್ತಾನೆ. ಬಾಗಿಲು ತಟ್ಟಿದಾಗ ಇವರು ಫ್ಯಾಮಿಲಿ ಹೋಗಿ ಓಪನ್ ಮಾಡ್ತಾರೆ ಬಾಗಿಲು. ಈ ಹುಡುಗಿ ಅಂಜಲಿಯನ್ನು ನೋಡಿದ ತಕ್ಷಣ ಅವನು ಚಾಕು ತಗೊಂಡೇ ಬಂದಿರ್ತಾನೆ. 4 ಬಾರಿ ಸ್ಟ್ಯಾಬ್ ಮಾಡ್ತಾನೆ, ಚುಚ್ತಾನೆ ಹುಡುಗಿಗೆ. ಸೊ ಹುಡುಗಿ ಅಲ್ಲೇ ಕುಸಿದು ಬೀಳ್ತಾಳೆ, ಇವನು ಅಲ್ಲಿಂದ ಪರಾರಿ ಆಗಿದ್ದಾನೆ. ಸೊ ಹುಡುಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಶಿ ಇಸ್ ಬ್ರಾಡ್ ಡೆಡ್ ಅಂತ ಹೇಳಿ ಅನೌನ್ಸ್ ಮಾಡಿರ್ತಾರೆ. ಸೊ ಆರೋಪಿ ಪತ್ತೆ ಕಾರ್ಯದ ಕುರಿತು ನಾವು ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ, 2 ಟೀಮ್ ಮಾಡಿದ್ದೀವಿ. CCB ಟೀಮ್, ಪ್ರತ್ಯೇಕ CCB ಟೀಮ್ ಒಂದು, ಅದರ ಜೊತೆಗೆ ACP ಸೌತ್ ಅವರದು ಟೀಮ್, 2 ಟೀಮ್, ಪ್ರತ್ಯೇಕ ಟೀಮು ಆರೋಪಿಯ ಹುಡುಕಾಟದಲ್ಲಿ ತೊಡಗಿದೆ. ಅವರು ಪೇರೆಂಟ್ಸು ಕಂಪ್ಲೇಂಟ್ ಕೊಟ್ಟಿರೋದ್ರ ಪ್ರಕಾರ, ಕಂಪ್ಲೇಂಟಲ್ಲಿ ಈ ಥರ ಮಗಳಿಗೆ ಬಂದು ನೀನು ನನಗೆ ಪ್ರೀತಿ ಮಾಡಬೇಕು ಅಂತ ಹೇಳಿ ಫೋರ್ಸ್ ಮಾಡ್ತಿದ್ದ ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನು ಅದರ ಪ್ರಕಾರನೇ ನಾವು FIR ತೊಗೊಂಡಿದ್ದೀವಿ. ಇನ್ನು ಮುಂದಿನ ಪ್ರಗತಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಲ್ಲ, ಇವನು ಎಮೋ ಆಸಾಮಿ ಇದ್ದಾನೆ ನಮ್ಮಲ್ಲಿ, ಮತ್ತು ಇವನು ಬೇರೆ ಕಡೆ ಬೇರೆ ಏನಾದರೂ ಇನ್ವಾಲ್ವ್ಮೆಂಟ್ ಇತ್ಯಾದಿ ಏನಾದರೂ ಇದೆ, ಅದು ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಪ್ರಕರಣದಲ್ಲಿ ವಿ ವಿಲ್ ಚೆಕ್. ಪ್ರಕರಣವನ್ನು ಕರೆಕ್ಟಾಗಿ ತನಿಖೆ ಆಗುವ ಕುರಿತು ACP ಸೌತ್ ಅವರಿಗೆ ಆರ್ಡರ್ ಮಾಡಿದ್ದೀನಿ, ಟ್ರಾನ್ಸ್ಫರ್ ಮಾಡಿದ್ದೀನಿ. ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿದ್ದಾರೆ ನಿಜ, ಅದು ವಿಜುವಲ್ ಇದು ಇದೆ, ಬಟ್ ಅದು ಬೇರೆ ಥರ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಟೇಷನ್ ಅವರು ಹೇಳ್ತಾರೆ. ಅದನ್ನು ಪ್ರತ್ಯೇಕವಾಗಿ ಇಲಾಖಾ ವಿಚಾರಣೆ ಮಾಡಿ ತಪ್ಪಿಸ್ತರು ಯಾರಿದ್ದಾರೆ ಅವರ ಬಗ್ಗೆ ಕ್ರಮ ಜರುಗಿಸ್ತೀವಿ. ಇಲ್ಲ, ಈಗ ಇಲ್ಲ, ಅದೇ ಹೇಳ್ತಾ ಇರೋದು, ಅವರು ಸ್ಟೇಷನ್ಗೆ ಬಂದಿದ್ದಾರೆ, ಹೌದು, ನಮ್ಮ ಹತ್ರನೂ ಫುಟೇಜ್ ಇದೆ, ಬಂದಿದ್ದಾರೆ. ಅದು ಏನು, ಯಾವ ವಿಷಯದ ಕುರಿತು ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದಾರೆ ಇತ್ಯಾದಿ ಅಂತ ಹೇಳಿ, ಈಗ ಎಲ್ಲ ಸ್ಟೇಷನ್ನು ಎಲ್ಲ CCTV ಕವರೇಜ್ ಇದೆ, ಯಾರು ಏನು ಸುಳ್ಳು ಹೇಳೋಕ್ಕಾಗೋದಿಲ್ಲ, ಇನ್ನೊಂದು ಮಾಡೋಕ್ಕಾಗೋದಿಲ್ಲ. ಅದು ಏನಿದೆ, ಪ್ರತ್ಯೇಕವಾಗಿ ಎನ್ಕ್ವೈರಿ ಆರ್ಡರ್ ಮಾಡಿದ್ದೀನಿ, DCP 2 ಅವರ ನೇತೃತ್ವದಲ್ಲಿ ಎನ್ಕ್ವೈರಿ ಆರ್ಡರ್ ಮಾಡಿದ್ದೀನಿ, ಅದರ ಬಗ್ಗೆ ಸೂಕ್ತ ಕ್ರಮ ತಗೋತೀವಿ. ಇನ್ನೂ ಆಗಿಲ್ಲ, ಸದ್ಯದಲ್ಲೇ ನಾವು ಅರೆಸ್ಟ್ ಆದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ.